ಸ್ಟೂಡೆಂಟ್ಸ್, ಇಲ್ಲಿ ಕೋರಿಲೇಷನ್ ಓಕೆ, ಈ ಹೊಸ ಚಾಪ್ಟರ್ ಅಲ್ಲಿ ಕೋರಿಲೇಷನ್ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಯಾವ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಓಕೆನಾ, ಕೋರಿಲೇಷನ್ ಅಂದ್ರೆ ಏನಂತ ಹೇಳಿದ್ದೀನಿ ಅಂದ್ರೆ, ಕೋರಿಲೇಷನ್ ಈಸ್ ನಥಿಂಗ್ ಬಟ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್ ನ ನಾವು ಕೋರಿಲೇಷನ್ ಅಂತ ಕರಿತೀವಿ. ಈ ಕೋರಿಲೇಷನ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ನಮ್ಗೆ ಎರಡು ವೇರಿಯಬಲ್ಸ್ ಇರುತ್ತೆ. ಆ ವೇರಿಯಬಲ್ ಒಂದು ಎಕ್ಸ್ ಅಂತ ಹೇಳ್ತೀವಿ, ಒಂದು ವೈ ಅಂತ ಹೇಳ್ತೀವಿ. ಓಕೆನಾ, ಒಂದು ಏಜ್ ಆಫ್ ಎ ಪರ್ಸನ್ ಅಂತ ಹೇಳ್ತೀವಿ, ಇನ್ನೊಂದು ಏಜ್ ಆಫ್ ಎ ಮೇಲ್, ಏಜ್ ಆಫ್ ಎ ಫಿಮೇಲ್ ಅಂತ ಹೇಳ್ಬೋದು. ಓಕೆನಾ, ಕ್ರಿಕೆಟ್ ಮ್ಯಾಚ್ ಎ, ಕ್ರಿಕೆಟ್ ಮ್ಯಾಚ್ ಬಿ ಅಂತ ಆಗಿರ್ಬೋದು. ಒಟ್ಟಿನಲ್ಲಿ ಎರಡು ವೇರಿಯಬಲ್ ಇದ್ರೆ ಮಾತ್ರನೇ ನಾವು ಕಂಪೇರ್ ಮಾಡಕ್ ಆಗ್ಬೋದು. ಓಕೆನಾ, ಆ ಕಂಪೇರ್ ಮಾಡಿದಾಗ ಅವರ ಮಧ್ಯದಲ್ಲಿ ಯಾವ ತರ ರಿಲೇಷನ್ಶಿಪ್ ಇದೆ ಅಂತ ನೋಡೋದನ್ನೇ ನಾವು ಕೋರಿಲೇಷನ್ ಅಂತ ಕರಿತೀವಿ. ನೋಡಿ, ಕೋರಿಲೇಷನ್ ಮಾಡಬೇಕಾದ್ರೆ ನಮ್ಗೆ ಮೇಜರ್ ಆಗಿ ಯಾವ ತರ ಫಾರ್ಮುಲಾಸ್ ಬರುತ್ತೆ ಅಂತ ನೋಡ್ಬೇಕು. ನೋಡಿ, ಫಾರ್ಮುಲಾಸ್, ನಾವು ಫಾರ್ಮುಲಾಸ್ ಹಾಕುವಾಗ ನಮ್ಗೆ ಎರಡು ತರ ಫಾರ್ಮುಲಾಸ್ ಹಾಕಿ ಈ ಕೋರಿಲೇಷನ್ ಪ್ರಾಬ್ಲಮ್ ನ ಮಾಡಬಹುದು. ಒಂದು ಆಕ್ಚುಯಲ್ ಮೀನ್ ತಗೊಂಡ್ ಬೇಕಾದ್ರೆ ಮಾಡಬಹುದು, ಎರಡನೇದು ಅಸ್ಯೂಮ್ಡ್ ಮೀನ್ ಬೇಕಾದ್ರೂ ತಗೊಂಡು ಮಾಡಬಹುದು. ಏನೇನೋ ಆಕ್ಚುಯಲ್ ಮೀನ್ ಆಗಿದ್ರು ತಗೋಬಹುದು, ಅಸ್ಯೂಮ್ಡ್ ಮೀನ್ ಆಗಿದ್ರು ತಗೋಬಹುದು. ಈಗ ನಾನ್ ನಿಮ್ಗೆ ಆಕ್ಚುಯಲ್ ಮೀನ್ ತಗೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಫಸ್ಟ್ ಕೊಟ್ಟಿರೋ ಕ್ವಶನ್ ಅನ್ನ ನಾವು ಇನ್ನೊಂದ್ಸರಿ ಬರ್ಕೋಣ. 6, 8, 9, 14, 17, 28, 24, 31, 7. ಓಕೆನಾ, ಇಷ್ಟನ್ನು ಟೋಟಲ್ ಮಾಡಿ. ಹಾಗೆ ವೈ ದು ತಗೊಳ್ಳಿ, 18, 25, 22, 26 and 28. ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಎರಡು ಟೋಟಲ್ ಮಾಡಿದ್ರೆ ಎಷ್ಟೆಸ್ ಬರುತ್ತೋ ಹೇಳಿ. 8, 12, 27, 31, 40, 48, 44, 144, 171. ಒಟ್ಟು ಎಷ್ಟು ವೇರಿಯಬಲ್ಸ್ ಇದೆ? 1, 2, 3, 4, 5, 6, 7, 8, 9. ಹೌದಾ, ಒಟ್ಟು 9 ಅಬ್ಸರ್ವೇಷನ್ಸ್ ಇದೆ. ಹಾಗಾದ್ರೆ ಮೀನ್ ಬಂದು 144 / 9 ಎಷ್ಟ್ ಬರುತ್ತೆ ನೋಡಿ. ಇದು 171 / 9 ಎಷ್ಟ್ ಬರುತ್ತದೆ? ಇದು 16. ಇದೆಷ್ಟ್ ಬರುತ್ತೆ? ಇದು 19 ಬರುತ್ತೆ. ಹಾಗಾದ್ರೆ ರೌಂಡ್ ರೌಂಡ್ ಫಿಗರ್ಸ್ ಬಂದಿರೋದ್ರಿಂದ ನಾವು ಅಸ್ಯೂಮ್ಡ್ ಮೀನ್ ಅಲ್ಲೇ ಹೋಗ್ತಾ ಇದೀವಿ ಅಂತ ಅರ್ಥ. ಕರೆಕ್ಟಾ? ಈಗ ನಮ್ಗೆ ಮೀನ್ ಬಂದಿದೆ, ಕರೆಕ್ಟಾ? ಮೀನ್ ಬಂದಾದ್ಮೇಲೆ ನಮ್ಗೆ ಎಕ್ಸ್ ಇಂಟು ವೈ ಬೇಕು, ಕರೆಕ್ಟಾ? ಎಕ್ಸ್ ಇಂಟು ವೈ ಅಂದ್ರೆ ಈ ಎಕ್ಸ್ ವೈ ಅಲ್ಲ. ಓಕೆನಾ, ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಡಿವಿಯೇಷನ್ ತಗೊಳ್ಬೇಕು. ಯಾವ ತರ ತಗೊಳ್ಳೋದು ಅಂತ ಹೇಳ್ತೀನಿ. ಫಸ್ಟ್ ಇದು ಕ್ಯಾಪಿಟಲ್ ಲೆಟರ್ ಇದಲ್ವಾ, ಇದನ್ನ ಸ್ಮಾಲ್ ಲೆಟರ್ ಅಲ್ಲಿ ಎಕ್ಸ್ ಅಂತ ಹಾಕೊಡ್ತೀನಿ. ಎಕ್ಸ್ ಮೈನಸ್ ಎಕ್ಸ್ ಮೀನ್, ಏನಿದು ಎಕ್ಸ್ ಮೈನಸ್ ಎಕ್ಸ್ ಮೀನ್. ಎಕ್ಸ್ ಮೀನ್ ಎಷ್ಟಪ್ಪ ಬಂದಿದೆ? 16 ಬಂದಿದೆ, ಕರೆಕ್ಟಾ? ಎಷ್ಟ್ ಬಂದಿದೆ? 16 ಬಂದಿದೆ. ಅಲ್ಲಿಗೆ 6 - 16 - 10, 8 - 16 - 8, 9 - 16 - 7. ಓಕೆನಾ, 14 - 16 - 2, ಇದು +1, ಇದು +12, ಇದು +8, ಇದು +15, ಕರೆಕ್ಟಾ? ಇದು -9, ಕರೆಕ್ಟ್ ಅಂದ್ರಪ್ಪ? ಕರೆಕ್ಟ್ ಇಲ್ವೋ? ಈಗ ಎಕ್ಸ್ ವ್ಯಾಲ್ಯೂ ಬಂತು, ನೆಕ್ಸ್ಟ್ ಏನ್ ಮಾಡಂದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ಕೋಣ. ಏನ್ ಮಾಡ್ಕೋಣ? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದ್ರೆ 100 × 100 = 10 × 10 = 100. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಮೈನಸ್ ಇಂಟು ಮೈನಸ್ ಪ್ಲಸ್ 8 × 8 = 64. ಮೈನಸ್ ಇಂಟು ಮೈನಸ್ ಪ್ಲಸ್ 7 × 7 = 49. 2 × 2 = 4, 1, 144, 64, 225, 81. ಕರೆಕ್ಟಾ? ಅಲ್ಲಿಗೆ ನಾವು ಎಕ್ಸ್ ಸ್ಕ್ವೇರ್ ನ ಟೋಟಲ್ ಮಾಡ್ಕೊಳ್ತಾ ಇದ್ವಿ. ಈಗ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಕ್ಸ್ ಸ್ಕ್ವೇರ್ ಬಂತು. ಈಗ ವೈ ಮಾಡ, ಸ್ಮಾಲ್ ಲೆಟರ್ ವೈ ತಗೋಣ. ವೈ ಮೈನಸ್ ವೈ ಮೀನ್, ವೈ ಮೀನ್ ಎಷ್ಟಪ್ಪ ಬಂದಿದೆ ಅಂದ್ರೆ 19 ಬಂದಿದೆ. ಈಗ ವೈ ಇಲ್ಲಿ 10 - 19 ಅಂದ್ರೆ -9, 12 - 9 ಅಂದ್ರೆ -7, ಇದು -4, ಇದು -4, ಇದು -1, ಇದು +6, ಕರೆಕ್ಟಾ? 22 - 19 ಅಂದ್ರೆ 3,
26 minus 19 ಅಂದ್ರೆ ಎಷ್ಟು ಬರುತ್ತೆ 7 ಓಕೆ 7 28 minus 19 ಅಂದ್ರೆ 9 ಕರೆಕ್ಟ್ ಈಗ y ಬಂತು ನೆಕ್ಸ್ಟ್ ಏನ್ ಮಾಡೋಣ y ಸ್ಕ್ವೇರ್ ಮಾಡ್ಕೋಣ y ಅಂದ್ರೆ 9 9 ಸಾ 81 49 16 16 1 9 49 81 ಕರೆಕ್ಟ್ x ಸ್ಕ್ವೇರ್ ಟೋಟಲ್ ಮಾಡ್ಕೋಣ ಈಗ ನಮಗೆ x ಸ್ಕ್ವೇರ್ ಬಂತು y ಸ್ಕ್ವೇರ್ ಬಂತು ಓಕೆನಾ ಈಗ ನಾವು x ಇಂಟು y ಹೆಂಗ್ ಮಾಡೋದು ಅಂತ ನೋಡೋಣ ನೋಡಿ ಎರಡೂ ಸ್ಮಾಲ್ ಲೆಟರ್ x ಇಂಟು y ಕರೆಕ್ಟ್ ಈಗ x ಇಂಟು y ಮಾಡಬೇಕಾದ್ರೆ x ಸ್ಮಾಲ್ ಲೆಟರ್ ಎಲ್ಲಿದೆಯಪ್ಪ ಇಲ್ಲಿದೆ ಸ್ಮಾಲ್ ಲೆಟರ್ y ಎಲ್ಲಿದೆ ಇಲ್ಲಿದೆ ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಟೆನ್ ಇಂಟು ನೈನ್ ಈಸ್ ನೈಂಟಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಎಂಟೇಳ ಐವತ್ತ ಆರು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಫೋರ್ ಸಾ ಟ್ವೆಂಟಿ ಏಟ್ ಮೈನಸ್ ಇಂಟು ಮೈನಸ್ ಪ್ಲೋ ಫೋರ್ ಟೂ ಸಾ ಏಟ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಒನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟ್ವೆಲ್ ಸಿಕ್ಸ್ ಸಾ ಸೆವೆಂಟಿ ಟೂ ಏಟ್ ತ್ರೀ ಸಾ ಟ್ವೆಂಟಿ ಫೋರ್ ಫಿಫ್ಟೀನ್ ಸೆವೆನ್ ಸಾ ಒನ್ ನಾಟ್ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏಟ್ ಏಟ್ ಸಾ ನೈನ್ ನೈನ್ ಸಾ ಏಟಿ ಒನ್ ಈಗ ಮೈನಸ್ ಏಟಿ ಒನ್ ಪ್ಲಸ್ ಏಟಿ ಒನ್ ಅಂದ್ರೆ ಏಟಿ ಟೂ ಆಗುತ್ತೆ ಇವೆರಡನ್ನು ಬಿಟ್ಟು ಉಳಿದಿರೋದನ್ನೇ ಟೋಟಲ್ ಮಾಡಿ ಎಷ್ಟು ಬರುತ್ತಾ ಹೇಳಿ ಈಗ ನಾನು ಎಕ್ಸ್ ಸ್ಕ್ವೇರ್ ಟೋಟಲ್ ಮಾಡ್ತಾ ಇರ್ತೀನಿ ವೈ ಸ್ಕ್ವೇರ್ ಟೋಟಲ್ ಮಾಡ್ತಾ ಇರ್ತೀನಿ ಸೆವೆನ್ ಥರ್ಟಿ ಟೂ ವೈ ಸ್ಕ್ವೇರ್ ಎಷ್ಟಿದೆ ತ್ರೀ ತ್ರೀ ಏಟ್ ಈಗ ಫಸ್ಟ್ ಪ್ಲಸ್ ಎಲ್ಲ ಆಡ್ ಮಾಡ್ಕೊಳ್ಳಿ ಆಮೇಲಿಂದ ಮೈನಸ್ ನೋಡ್ಕೋಣ ಹೇಳಿ ಬೇಗನೆ ತ್ರೀ ಹಂಡ್ರೆಡ್ ಇದು ಪ್ಲಸ್ ಮೈನಸ್ ಏಟಿ ಟೂ ಮಾಡಬೇಕು ಕರೆಕ್ಟಾ ತ್ರೀ ನಾಟ್ ಒನ್ ಇದು ಸಮೇಶನ್ ಎಕ್ಸ್ ವೈ ಈಗ ನಮಗೆ ಈ ಫಾರ್ಮುಲಾನಲ್ಲಿ ಕೋರಲೇಷನ್ ಗೆ ಫಾರ್ಮುಲಾ ಏನಪ್ಪಾ ಇದೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬರೀತೀನಿ ಸೊ ದಟ್ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಓಕೆನಾ ಕೋರಲೇಷನ್ ಇಸ್ ಈಕ್ವಲ್ಸ್ ಟು ಸಮೇಶನ್ ಎಕ್ಸ್ ವೈ ಡಿವೈಡೆಡ್ ಬೈ ಎನ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನಪ್ಪ ಅಂದ್ರೆ ಸಮೇಶನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ನೋಡಿ ಸಮೇಶನ್ ಎಕ್ಸ್ ಸ್ಕ್ವೇರ್ ನಮ್ಮ ಹತ್ರ ಎಷ್ಟಿದೆ ಸೆವೆನ್ ಥರ್ಟಿ ಟೂ ಇದೆ ಕರೆಕ್ಟಾ ಎನ್ ಎಷ್ಟಿದೆ ನೈನ್ ಇದೆ ಕರೆಕ್ಟಾ ಈಗ ಸೆವೆನ್ ಥರ್ಟಿ ಟೂ ಡಿವೈಡೆಡ್ ಬೈ ನೈನ್ ಮಾಡಿ ಅದಕ್ಕೆ ರೂಟ್ ತಗೊಳ್ಳಿ ಎಷ್ಟು ಬರುತ್ತೆ ಹೇಳಿ ನೈನ್ ಪಾಯಿಂಟ್ ಝೀರೋ ಒನ್ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬಂತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೈ ಮಾಡಿದ್ರೆ ನಮ್ಗೆ ತ್ರೀ ಥರ್ಟಿ ಏಟ್ ಡಿವೈಡೆಡ್ ಬೈ ನೈನ್ ಹೋಲ್ ರೂಟ್ ಎಷ್ಟು ಬರುತ್ತೆ ಹೇಳಿ ಸಿಕ್ಸ್ ಪಾಯಿಂಟ್ ಒನ್ ಟೂ ಬರ್ತಾ ಇದೆ ಅಲ್ಲಿಗೆ ನಮ್ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬಂತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಬಂತು ಸಮೇಶನ್ ಎಕ್ಸ್ ವೈ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ ಕರೆಕ್ಟಾ ಹಾಗಾದ್ರೆ ತ್ರೀ ನಾಟ್ ಒನ್ ಡಿವೈಡೆಡ್ ಬೈ ನೈನ್ ಇಂಟು ಓಕೆನಾ ನೈನ್ ಪಾಯಿಂಟ್ ಝೀರೋ ಒನ್ ಇಂಟು ಸಿಕ್ಸ್ ಪಾಯಿಂಟ್ ಒನ್ ಟೂ ಎಷ್ಟು ಬರುತ್ತೆ ಹೇಳಿ ತ್ರೀ ನಾಟ್ ಒನ್ ಇವೆಲ್ಲ ಮಲ್ಟಿಪ್ಲೈ ಮಾಡಿ ಹೇಳ್ತೀನಿ ಎಷ್ಟು ಬರುತ್ತೆ ಬರುತ್ತೆ ಫೋರ್ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಏಟ್ ಬಂತ ಫೋರ್ ನೈಂಟಿ ಸಿಕ್ಸ್ ಪಾಯಿಂಟ್ ಟೂನಾ ಓಕೆ ಈಗ ಮಾಡಿದ್ರೆ ನಮ್ಗೆ ಝೀರೋ ಪಾಯಿಂಟ್ ಎಷ್ಟು ಬರುತ್ತೆ ಹೇಳಿ ಸಿಕ್ಸ್ ಝೀರೋ ಪಾಯಿಂಟ್ ಸಿಕ್ಸ್ ಝೀರೋ ಕರೆಕ್ಟಾ ಇದಕ್ಕೆ ಪ್ಲಸ್ ಆರ್ ಮೈನಸ್ ಅಂತ ಇಲ್ಲ ಯಾವಾಗ್ಲೂ ನಾವು ಪ್ಲಸ್ ಆರ್ ಮೈನಸ್ ಅಂತಾನೆ ಹೇಳ್ಬೇಕು ಓಕೆನಾ ಈಗ ನಾನು ಇದಕ್ಕೆ ಮೀನಿಂಗ್ ಹೇಳ್ತೀನಿ ಏನು ಅಂತ ಯಾವಾಗ್ಲೂ ಅಷ್ಟೇ ಕೋರಿಲೇಷನ್ ನಿಮಗೆ ಇಲ್ಲ ಎಕ್ಸಾಕ್ಟ್ ಒನ್ ಬರಬೇಕು ಇಲ್ಲ ಒನ್ ಗಿಂತಲೂ ಕಡಿಮೆ ಬರಬೇಕು ಒನ್ ಗಿಂತಲೂ ಕಡಿಮೆ ಅಂದ್ರೆ ಏನು ಝೀರೋ ಪಾಯಿಂಟ್ ನೈನ್ ನೈನ್ ಇಲ್ಲ ಮೈನಸ್ ವ್ಯಾಲ್ಯೂ ಬರಬಹುದು ಪ್ಲಸ್ ಒನ್ ಗಿಂತಲೂ ಜಾಸ್ತಿ ಬರೋ ಹಾಗಿಲ್ಲ
ಒಂದ್ಗಿಂತಲೂ ಜಾಸ್ತಿ ಬಂದ್ರೆ ನೀವು ಮಾಡಿರೋದು 100% ರಾಂಗ್ ಅಂತ ಅರ್ಥ. ಇದೇ ಕಾರಲೇಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್. ಅರ್ಥ ಆಗ್ತಿದ್ಯಾ? ಒಂದ್ ಮೇಲ್ ಬಂದಿದೆ ಅಂತ ಇಟ್ಕೊಳ್ಳಿ, ಯು ಆರ್ ಗಾನ್. ಓಕೆನಾ? ಅಂದ್ರೆ ಇಲ್ಲಿ ನ್ಯೂಮರೇಟರ್ ಕಡಿಮೆ ಇರಬೇಕು, ಡಿನಾಮಿನೇಟರ್ ಜಾಸ್ತಿ ಇರಬೇಕು, ಆವಾಗ್ಲೇ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ಲಿಯರಾ? ಬರ್ಕೊಳ್ಳಿ, ಏನಾದ್ರೂ ಡೌಟ್ ಇದ್ರೆ ಹೇಳಿ.